नमस्कार पीत्री वाहिनी विशेष कार्यक्रम के तमगे स्वागत नानु दर्शन हुणसूर श्री नारायण गुरु कोऑपरेटिव सोसाइटी उद्घाटना समारंभकू मुन्ना दिन कन्याडिया श्रीराम क्षेत्र महागुरुगळाद परम पूज्य श्री 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 ब्रह्मानंद सरस्वती महास्वामी सोसाइटी प्रधान कचेरी आगमिसी आशीर्वदिसिदरु। गुरुवार बेंगळूरिन विजयनगर नडेद श्री नारायण गुरु कोऑपरेटिव सोसाइटी लिमिटेड न उद्घाटना समारंभ नडेयितु। यह विशेष कार्यक्रम श्री नारायण गुरु भावचित्र के पुष्पार्चने ज्योतिया बेगसुदूक कार्यक्रम के चालन कार्यक्रम के कारकळद श्री क्षेत्र बल्योटु मठाधिकारी परम पूज्य श्री विख्यातानंद महास्वामी केरळद वर्कळद शिवगिरी मठाधीशर परम पूज्य श्री 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 सत्यानंद तीर्थ स्वामीजी अरेमल्लापुर श्री शरण बसवेश्वर महासंस्थान मठाधीशर परम पूज्य श्री 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 प्रणमानंद महास्वामी आगमी आशीर्वाद। नेस्लिस बैंक के प्रामुख्यता केरल कोऑपरेटिव बैंक के अग्रस्थान कारण ऐन कोऑपरेटिव चिंतने नम भारत सरकार तरह मोदले नारायण गुरु एस एन डी पी एंब संस्थे स्थापित अदर बैलोल सूचार
ಕೋಪರೇಟಿವ್ ಹೇಗೆ ಹೊಂದಬೇಕು ಅವರು ಈಗ ಮಾಡುವ ನಾವು ಮಾಡುವ ಕೋಪರೇಟಿವ್ ಚಿಂತನೆಯಿಂದ ಮುಂದೆ ಹೋಗಿದ್ದು ಏನಂದ್ರೆ ಎಲ್ಲಾ ಕೋಪರೇಟಿವ್ ಇದರಲ್ಲಿ ಉತ್ಪನ್ನಗಳನ್ನು ಸೇಕರಿಸಿ ಅದನ್ನು ಮಾರಾಟ ಮಾಡಿ ಆ ಕೋಪರೇಟಿವ್ ಮೂಲಕವೇ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕು ಅಂತ ಒಂದು ವೇಳೆ ಆ ರೀತಿಯ ಕಾನ್ಸೆಪ್ಟ್ ಅನ್ನು ನಮ್ಮ ಭಾರತ ಸರ್ಕಾರ ಮಾಡುತ್ತಿದ್ರೆ ನಿನ್ನೆಯ ಈಗ ನಡೆಯುತ್ತಿರುವ ರೈತ ಚಳವಳಿಗಳು ಯಾವುದು ನಡೆಯುತ್ತಿರಲಿಲ್ಲ ಯಾಕಂದ್ರೆ ಅದು ಇಲ್ಲ ಅದು ವ್ಯವಸ್ಥಿತವಾಗಿ ಹೋಗ್ತಾ ಇತ್ತು ಭಾರತ ಸರ್ಕಾರ ಇಲ್ಲಿಯ ಕೆಳವರ್ಗದ ಚಿಂತನೆಯನ್ನು ಮಾಡುವುದಿಲ್ಲ ಎಂಬುದಕ್ಕೆ ನಿದರ್ಶನ ಈ ಸಂದರ್ಭದಲ್ಲಿ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಕೋಆಪರೇಟಿವ್ ತಳಮಟ್ಟದ ಜನರ ಭಾವನೆಗಳನ್ನು ಅವರ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅದರಿಂದ ಅಂತ ಒಂದು ಕೋಆಪರೇಟಿವ್ ಬ್ಯಾಂಕ್ ಅನ್ನು ನಮ್ಮ ಗೋವಿಂದ ಬಾಬು ಗುಜಾರಿ ಅವರ ನೇತೃತ್ವದಲ್ಲಿ ಒಂದು ನಡೆಯತಾ ಇದೆ ಸೈದಪ್ಪ ಗುತ್ತೇದಾರ್ ಕನಸಿನ ಕೂಸು ಅವರು ಯಾವತ್ತು ಎಷ್ಟೋ ವರ್ಷದಿಂದ ಹೇಳ್ತಾ ಇದ್ದರು ಆದರೂ ಇವತ್ತದು ಗುರುಗಳ ಅನುಗ್ರಹದಿಂದ ನೆರವೇರಿಸಿದೆ ಆ ಒಂದು ನಿಮ್ಮೆಲ್ಲರ ಸ್ವಪ್ನ ಈಡೇರಲಿ ಈ ಪ್ರಥಮ ಶಾಖೆ ಮುಂದೆ ದಿವಸ ಭಾರತ ಕೋಆಪರೇಟಿವ್ ಬ್ಯಾಂಕಿನ ಹಾಗೆ ದೊಡ್ಡ ಬ್ಯಾಂಕ್ ಆಗಿ 100 ಶಾಖೆಗಳನ್ನು ಹೊಂದುವಂತ ಒಂದು ಶ್ರೇಷ್ಠ ಕೋಆಪರೇಟಿವ್ ಬ್ಯಾಂಕ್ ಆಗಿ ಮೆರೆಯಲಿ ಇದರಿಂದ ಅತ್ಯಂತ ಕೆಳವರ್ಗದ ಜನರಿಗೆ ಒಂದು ಉಪಯೋಗಪ್ರದವಾದಂತ ಬ್ಯಾಂಕ್ ಆಗಿ ಮೆರೆಯಲಿ ಅಂತ ಎಲ್ಲರಿಗೂ ಶುಭವನ್ನು ಹಾರೈಸುತ್ತೇನೆ ಮಾತನಾಡುತ್ತೇನೆ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಸಂಘಟನೆಯಿಂದ ಬಲಯುತರಾಗಿರಿ ವ್ಯವಸಾಯದಿಂದ ಅಭಿವೃದ್ಧಿಯನ್ನು ಹೊಂದಿರಿ ಮೊದಲು ವಿದ್ಯೆ ಕಲಿಯಬೇಕು ಸಂಘಟನೆ ಬೇಕು ಆಮೇಲೆ ವ್ಯವಸಾಯದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಇಂತ ಕೋಆಪರೇಟಿವ್ ಸೊಸೈಟಿಗಳು ಏಕೆಂದ್ರೆ ವರ್ಷದಿಂದ ವರ್ಷಕ್ಕೆ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಹೊರಗೆ ಬರುವಂತ ಯುವ ತಲೆಮಾರಿಗೆ ಅವರ ಚಿಂತಾಗತಿ ಒಳ್ಳೆ ಇರ್ತದೆ ಆದರೆ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಕಡಿಮೆ ಇರುವುದರಿಂದ ಅವರಿಗೆ ತುಂಬಾ ಕಷ್ಟ ಆಗ್ತದೆ ಆವಾಗ ಸಹಾಯವಾಗುವುದು ಇಂತ ಕೋಆಪರೇಟಿವ್ ಸೊಸೈಟಿಗಳು ಸರಿಯಾದ ಮಾರ್ಗದರ್ಶನ ಸಿಕ್ಕಿದ್ರೆ ನಮ್ಮ ಯುವಕರು ಯಾವತ್ತೂ ದಾರಿ ತಪ್ಪುವುದಿಲ್ಲ ದಾರಿ ತಪ್ಪದಿರಲಿ ಗುರುಗಳ ಆಶೀರ್ವಾದ ಸದಾ ಅವರಿಗೆ ಇರಲಿ ಅದರಿಂದ ಅವರು ಉದ್ಯೋಗ ವ್ಯವಹಾರವನ್ನು ಮಾಡಿಕೊಂಡು ಉತ್ತಮವಾದ ಜೀವನವನ್ನು ಮಾಡಿಕೊಂಡಿರಲಿ ಅದಕ್ಕೆ ಸಾಕ್ಷಿ ನಮ್ಮ ಗೋವಿಂದ ಬಾಬು ಪೂಜಾರಿ ಅವರು ಶ್ರಮಪಟ್ಟು ಬಾಲ್ಯದಿಂದಲೇ ಬಡತನದಲ್ಲಿ ಹುಟ್ಟಿ ಬೆಳೆದು ಇಂಥ ಮಹಾನಗರವನ್ನು ಸೇರಿ ಅವರು ಪ್ರಯತ್ನ ಪಟ್ಟಿದ್ದರಿಂದ ಇಂಥ ಒಂದು ಸ್ವಪ್ನ ಸಾಕ್ಷಾತ್ಕಾರವಾಯಿತು ಅದಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಬೇಕು ಶ್ರೀಮಂತರು ತನ್ನಲ್ಲಿದ್ದಂಥ ಏನು ಆ ಡಿಪಾಸಿಟ್ ಉಟ್ಟೋ ಅದನ್ನು ಈ ಗುರುಗಳ ಪಾದಕ್ಕೆ ಸಮರ್ಪಿಸಿ ಅದರಲ್ಲಿ ಸಿಕ್ಕುವಂಥ ಏನು ಬಡ್ಡಿಂಟೋ ಅದು ನಮ್ಮ ಯುವಕರಿಗೆ ಅದು ಪ್ರಯೋಜನವಾಗಲಿ ಅವರು ಉದ್ಯೋಗ ವ್ಯವಹಾರ ಮಾಡಿಕೊಂಡು ಚೆನ್ನಾಗಿ ಜೀವನವನ್ನು ಮಾಡಲಿ ಏಕೆಂದರೆ ಸನ್ನಂದ್ರದಲ್ಲೇ ಕಷ್ಟಪಟ್ಟು ದುಡಿದವರಿಗೆ ಮತ್ತೊಬ್ಬರ ಕಷ್ಟ ಅರ್ಥವಾಗ್ತದೆ ಅದಕ್ಕೆ ಸಾಕ್ಷಿ ನಮ್ಮ ಸಹಕಾರ ಮೂರ್ತಿ ಗೋವಿಂದ ಬಾಬು ಪೂಜಾರಿ ಅವರು ನಿಮ್ಮ ಎಲ್ಲ ಸಹಕಾರವನ್ನು ಕೊಡಿ ಇದು ಯಶಸ್ವಿ ಆಗಲಿ ಸೂರ್ಯಚಂದ್ರಾದಿ ಕಾಲ ತನಕ ಇದು ಬಾಳಲಿ ಈ ಸಂಸ್ಥೆ ಅಂತ ಹೇಳ್ತಾ ಶುಭ ಹಾರೈಸ್ತೇನೆ ನಮಸ್ತೆ ಇವತ್ತು ನಮ್ಮ ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಹಿರಿಯ ಸ್ವಾಮೀಜಿಗಳ ಇಬ್ಬರು ಸ್ವಾಮೀಜಿಗಳ ಪಾದಾರವಿಂದ ಕನಂತಕೋಟಿ ಪ್ರಣಾಮವನ್ನು ಸಲ್ಲಿಸುತ್ತಾ ಮತ್ತು ಸಮಾಜದ ಬಾಂಧವರಿಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರ ಇವತ್ತು ಗೋವಿಂದ ಪೂಜಾರಿ ಅವರು ಸ್ಟಾರ್ಟ್ ಮಾಡಿರತಕ್ಕಂಥ ಈ ಒಂದು ನಮ್ಮ ಈ ಫಿನಾನ್ಸ್ ಕೋಆಪರೇಟಿವ್ ಸೊಸೈಟಿ ಏನಿದೆಯಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಇವತ್ತು ಈಡಿಗ ಸಮಾಜದಲ್ಲಿ ನಮ್ಮ ವಿಲ್ಲವ ಸಮಾಜದ ಸಾಕಷ್ಟು ಬಡವರಿದ್ದಾರೆ ಸಾಕಷ್ಟು ಯುವಕರಿಗೆ ಕೆಲಸಗಳಿಲ್ಲ ಸಾಕಷ್ಟು ಯುವಕರು ಯುವತಿಗಳು ಎಲ್ಲರೂ ಕೂಡ ನಮ್ಮ ಸಹೋದರಿಯರು ಕೂಡ ಕಷ್ಟವನ್ನು ಅನುಭವಿಸ್ತಾ ಇದೆ ಇದಕ್ಕೊಂದು ಪರಿಹಾರ ಆಗಬೇಕು ಇದರಿಂದ ಪರಿಹಾರ ಆಗುವುದಿಲ್ಲ ನಮ್ಮ ಈಡಿಗ ಸಮಾಜಕ್ಕೆ ಸಾಕಷ್ಟು ಎಂಎಲ್ಎಗಳು ಇದ್ದರೂ ಸಹ ಈ ಸಮುದಾಯಕ್ಕೆ ಬೇಕಾದ ರೀತಿಯಲ್ಲಿ ನ್ಯಾಯವನ್ನೇ ಸರ್ಕಾರವು ಕೂಡ ಒದಗಿಸಲಿಲ್ಲ ಆದ್ದರಿಂದ
ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗಬೇಕು. ನಮ್ಮ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ 70 ಲಕ್ಷ ಹತ್ರ ಬಂದ ಒಂದು ಕೋಟಿ ಬರುತ್ತದೆ. ಆದರೆ ಎಲ್ಲಾ ಸಮುದಾಯಕ್ಕೆ ಅಭಿವೃದ್ಧಿ ದಿಗವನ್ನ ಕೊಟ್ಟಿದ್ದಾರೆ, ಎಲ್ಲಾ ಸಮುದಾಯಕ್ಕೆ ಬೇಕಾದ ಎಲ್ಲವನ್ನ ಕೊಟ್ಟಿದ್ದಾರೆ. ಯಾಕೆ ಈಗ ಸಮುದಾಯವನ್ನ ಕಡೆಗಣಿಸ್ತೀರಿ ಸರ್ಕಾರ ಅಂತಕ್ಕಂತ ಪ್ರಶ್ನೆ. ನಾಳೆ ನಾವು ತಯಾರಾಗಬೇಕಾಗುತ್ತೆ, ಸಿದ್ಧತೆ ಆಗಬೇಕಾಗುತ್ತೆ. ನಮ್ಮ ಹೆಣ್ಣುಮಕ್ಕಳಿಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಈ ನಾರಾಯಣ ಗುರು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ ಗುರುಗಳಿದ್ದಾರೆ, ಹಿರಿಯ ಗುರುಗಳಿದ್ದಾರೆ. ಆ ಹಿರಿಯ ಗುರುಗಳ ಮಾರ್ಗದರ್ಶನ ಏನಿದೆ ಅವರ ಜೊತೆ ನಿಂತುಕೊಂಡು ಅವರ ಮಾರ್ಗದರ್ಶನ ಶಿರಸಾವಹಿಸಿ ಸಮಾಜದ ಬಾಂಧವರೆಲ್ಲ ಅಭಿಪ್ರಾಯವನ್ನು ಕೇಳಿ ನಾನು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ ಗೋವಿಂದ ಪೂಜಾರಿ ಅವರಿಗೆ ಎಲ್ಲಾ ವಿಧ ದೇವರ ಆಶೀರ್ವಾದವನ್ನೇ ಅವರ ಇದೇ ಆಶೀರ್ವಾದ ಮತ್ತೊಂದು ಸಲ ಆ ತಾಯಿ ಭದ್ರಕಾಳಿಯ ಆಶೀರ್ವಾದ ಕೂಡ ಇರಲಿ ಅಂತ ಹೇಳುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಗೋವಿಂದ ಪೂಜಾರಿಯವರ ಒಂದು ಅಧ್ಯಕ್ಷತೆಯಲ್ಲಿ ಬೇರೆ ಬೇರೆ ನಿರ್ದೇಶಕರ ಮಾರ್ಗದರ್ಶನ ಮತ್ತು ಸಹಭಾಗಿತ್ವದಲ್ಲಿ ಪರಮ ಪೂಜ್ಯ ಸ್ವಾಮೀಜಿಗಳು ನಮ್ಮ ಸ್ವಾಮೀಜಿಗಳಿಂದ ಅವರ ಆಶೀರ್ವಾದದೊಂದಿಗೆ ಇವತ್ತು ನಾರಾಯಣ ಗುರು ಕೋಆಪರೇಟಿವ್ ಸೊಸೈಟಿಯ ಒಂದು ಮೊದಲ ಒಂದು ಶಾಖೆ ಇವತ್ತು ಇಲ್ಲಿ ಪ್ರಾರಂಭ ಆಗಿದೆ. ಇದು ಸಹ ಒಂದು ದೊಡ್ಡ ಬ್ಯಾಂಕಿನ ಉದ್ಯಮವಾಗಿ ಬೆಳೆದು ಬರಲಿ ಅಂತ ಶುಭವನ್ನು ಹಾರೈಸಿ ನನ್ನನ್ನು ಕರೆದು ದೇವರ ಮಾತು ಆಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಶ್ರೀನಿವಾಸ್ ಬಾಬು ಸಾಹೇಬರಿಗೆ ಕೂಡ ಅಧ್ಯಕ್ಷರಿಂದ ಒಂದು ಶಾಲು ಹಾಕುವುದರ ಮೂಲಕ ಒಂದು ಸನ್ಮಾನ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅನೇಕ ಪ್ರಗತಿಪರ ಚಿಂತಕರು ಹಿಂದುಳಿದ ವರ್ಗದವರ ಪರವಾಗಿ ಧ್ವನಿ ಇಲ್ಲದವರ ಪರವಾಗಿ ಧ್ವನಿಯಾಗಿ ನಿಂತಿರ್ತಕ್ಕಂಥ ಶ್ರೀನಿವಾಸ್ ಬಾಬು ಪೂಜಾರಿ ಸರ್ ಅವರಿಗೆ ಒಂದು ಸನ್ಮಾನವನ್ನು ಅಧ್ಯಕ್ಷರಿಂದ ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನೂ ಹೆಚ್ಚೆಚ್ಚು ಈ ಚಾನಲ್ಗೆ ಪ್ರೇಕ್ಷಕರು ನೋಡಲಿ, ಸತ್ಯ ಸುದ್ದಿಗಳನ್ನು ಸಾರ್ತಾ ಇದ್ದಾರೆ, ಅವ್ರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಗುರುಗಳ ಪರವಾಗಿ ನಾನು ಆರಾಧಿಸ್ತೇನೆ. ನಾರಾಯಣ ಗುರುಗಳಿಗೆ ವಂದಿಸುತ್ತ ಈ ಒಂದು ಸೊಸೈಟಿಯನ್ನು ಇವತ್ತು ಉದ್ಘಾಟನೆ ಮಾಡಿದಂಥ ಎಲ್ಲ ಸ್ವಾಮಿಗಳ ಪಾದಕ್ಕೆ ವಂದಿಸುತ್ತ ಇವತ್ತು ಈ ಒಂದು ನಾರಾಯಣ ಗುರು ಸೊಸೈಟಿಯನ್ನು ಇವತ್ತು ಪ್ರಾರಂಭೋತ್ಸವ ಗೋವಿಂದ ಬಾಬು ಪೂಜಾರಿಯವರ ಒಂದು ಸಾರಥ್ಯದಲ್ಲಿ ಒಂದು ಟೀಮ್ ಕ್ಯಾಪ್ಟನ್, ಆ ಟೀಮ್ನಲ್ಲಿ ಬ್ಯಾಟ್ಸ್ಮನ್ಗಳು ಸುಮಾರು ಜನ ಇರ್ಬೋದು, ಬೌಲರ್ಸ್ ಇರ್ಬೋದು, ಎಲ್ಲರನ್ನು ಹೌದು ಹೊಂದಾಣಿಕೆ ಮಾಡಿಕೊಂಡು ಕ್ಯಾಪ್ಟನ್ ಇವಾಗ ಮುಂದಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ನಾರಾಯಣ ಗುರುಗಳು ಬೇಡಿಕೊಳ್ಳೋದಿಷ್ಟೇ, ಈ ಸ್ಥಾಪನೆಗೆ ಉದ್ಘಾಟನೆಗೆ ನಮ್ಮನ್ನು ಕರೆದಿದ್ದಾರೆ, ನಮ್ಮ ಹತ್ರ ಕೂಡ ಒಂದು ಆಫೀಸ್ ಪ್ರಿಮೈಸಸ್ ಅನ್ನು ಉದ್ಘಾಟಿಸುವ ಒಂದು ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದಾರೆ. ಇವತ್ತು ಈ ಒಂದು ನಾರಾಯಣ ಗುರು ಕೋಆಪರೇಟಿವ್ ಸೊಸೈಟಿ ಒಳ್ಳೆ ರೀತಿಯಲ್ಲಿ ನಡೆದು ಬಡತನ ರೇಖೆಗಿಂತ ಕೆಳಗೆ ಇರುವಂತ ಯಾರೇ ಇರಲಿ ಅವರು ಈ ಸೊಸೈಟಿಯಲ್ಲಿ ನಾರಾಯಣ ಗುರುಗಳ ಸೊಸೈಟಿಯಲ್ಲಿ ಜಾತಿ ಮತ ಯಾವುದು ಬರುವುದಿಲ್ಲ. ಈ ಒಂದು ಸೊಸೈಟಿಯಲ್ಲಿ ತಾವು ಬಡತನ ರೇಖೆಯಲ್ಲಿ ಕೆಳಗಿರುವಂಥ ವ್ಯಕ್ತಿಗಳನ್ನು ನೋಡಿಕೊಂಡು ಅವರಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡಿ ತಾವು ಸಹಾಯ ಮಾಡಿದಲ್ಲಿ ಅವರ ಬದುಕು ಒಳ್ಳೆಯದಾಗ್ತದೆ, ನಮ್ಮ ಸೊಸೈಟಿ ಕೂಡ ಮೇಲೆಯಿಂದ ಮೇಲೆ ಬರಲಿಕ್ಕೆ ಅನುಕೂಲವಾಗ್ತದೆ. ಹಾಗೆ ಹಣ ಇದ್ದವರು ಕೂಡ ತಮ್ಮ ಹಣವನ್ನು ಬ್ಯಾಂಕಿನಲ್ಲಿ ಇಟ್ಟು ಸ್ವಲ್ಪ ಹಣವನ್ನು ಇಲ್ಲಿ ಇಟ್ಟರೆ ಸೊಸೈಟಿಗೆ ಕೂಡ ಅನುಕೂಲ ಆಗ್ತದೆ ಅಂತೇಳಿ ಕೇಳಿಕೊಂಡು ತಮ್ಮ ನಾರಾಯಣ ಗುರು ಸೊಸೈಟಿ ಚೆನ್ನಾಗಿ ನಡೆಯಲಿ ಒಳ್ಳೆಯದಾಗಲಿ ಅಂತೇಳಿ ಹೇಳಿಕೊಂಡು ತಮಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರುತ್ತಾ ಒಳ್ಳೆಯದಾಗಲಿ ಅಂತೇಳಿ ದೇವರ ಹತ್ರ ಬಿಡ್ತೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಪೂಜ್ಯ ಶ್ರೀಗಳಿಗೂ ವಂದಿಸುತ್ತಾ ನಾರಾಯಣ ಗುರುಗಳನ್ನು ಸ್ಮರಿಸುತ್ತಾ ಹಾಗೆ ಇವತ್ತೇನು ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಕೋಆಪರೇಟಿವ್ ಸೊಸೈಟಿ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಇದಕ್ಕೆ ಬಹಳಷ್ಟು ಶ್ರಮ ವಹಿಸಿ ಗೋವಿಂದ ಬಾಬು ಪೂಜಾರಿ ಅವರು ಅಧ್ಯಕ್ಷತೆ ವಹಿಸಿಕೊಂಡು ಕಳೆದ ವರ್ಷನೇ ಸೈದಪ್ಪ ಗುತ್ತದಾರ್ ಕೂಡ ಇದನ್ನು ಅನೌನ್ಸ್ ಮಾಡಿದ್ರು, ನಾವು ನಾರಾಯಣ ಗುರು ಗ್ರೇಟ್ ಕೋಆಪರೇಟಿವ್ ಸೊಸೈಟಿ ಮಾಡ್ತೀವಿ ಅಂತೇಳಿ. ಆ ಉದ್ದೇಶದಿಂದಲೇ ಇವತ್ತು ಈ ನಾರಾಯಣ ಗುರು ಗ್ರೇಟ್ ಕೋಆಪರೇಟಿವ್ ಸೊಸೈಟಿ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಈ ಸೊಸೈಟಿ ತುಂಬ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯದನ್ನು ಮಾಡಲಿ, ಹಾಗೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಕೆಳವರ್ಗದವರಿಗೆ ಆದಷ್ಟು ಆರ್ಥಿಕವಾಗಿ ಅವರು ಸದೃಢರಾಗಲು ಮತ್ತು ಅವರ ಒಂದು ವ್ಯಾಪಾರ ವಹಿವಾಟುಗಳಲ್ಲಿ ಅದು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡಲಿ ಅಂತ ಹೇಳ್ತಾ ಗೋವಿಂದ ಬಾಬು ಪೂಜಾರಿ ಮತ್ತು ತಂಡದವರಿಗೆ ಮತ್ತೊಮ್ಮೆ ನಾನು ಶುಭ ಹಾರೈಸ್ತಾ ನನ್ನ ಮಾತು ಎಲ್ಲ ಸ್ವಾಮೀಜಿಯ
ಈ ನಾರಾಯಣಗುರು ಕೋಆಪರೇಟಿವ್ ಸೊಸೈಟಿ ನಾವು ಸ್ಟಾರ್ಟ್ ಮಾಡ್ಲಿಕ್ಕೆ ಕಾರಣ ಆಲ್ರೆಡಿ ನಮ್ಮದೊಂದು ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಸರ್ ವರಲಕ್ಷ್ಮಿ ಸಮರ್ಥ ಕೋಆಪರೇಟಿವ್ ಸೊಸೈಟಿ ಅಂತ ಒಂದು ಆಲ್ರೆಡಿ ಇದೆ, ಅದು ಊರಲ್ಲಿ ನಡೀತಾ ಇದೆ. ನಾರಾಯಣಗುರು ಕೋಆಪರೇಟಿವ್ ಸೊಸೈಟಿ ಅನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಕಾರಣ ಎಷ್ಟೋ ಜನ ಸಣ್ಣ ಉದ್ಯೋಗದವರಿಗೆ ನಮ್ಮಂತೆ ಈ ಸೊಸೈಟಿಯಿಂದ ಸಹಾಯ ಹಸ್ತ ಆಗ್ತದೆ ಮತ್ತು ಕೃಷಿಕರಿಗೂ ಸಹ ಸಹಾಯ ಆಗ್ತದೆ. ಎಷ್ಟೋ ಜನ ಯುವಕರು ಅವರದ್ದೇ ಆದಂಥ ಒಂದು ಕನಸನ್ನು ಕಟ್ಟಿರ್ತಾರೆ. ಅಂತ ಇದರಲ್ಲಿ ನ್ಯಾಷನಲ್ ಬ್ಯಾಂಕಲ್ಲಿ ಅವರಿಗೆ ಅಂತ ಒಂದು ಸಪೋರ್ಟ್ ಸಿಕ್ಕಿದ್ದಾಗ ನಮ್ಮ ಈ ಕೋಆಪರೇಟಿವ್ ಸೊಸೈಟಿಯಿಂದ ಅವರಿಗೆ ಒಂದು ಸಪೋರ್ಟ್ ಆಗಿ ಅವರ ಕನಸನ್ನು ಒಂದು ನನಸ್ ಮಾಡಿಕೊಳ್ಳಿಕ್ಕೆ ಒಂದು ಚಾನ್ಸ್ ಸಿಗ್ತದೆ. ಅದಕ್ಕೆ ಈ ಕೋಆಪರೇಟಿವ್ ಸೊಸೈಟಿಯನ್ನು ಹುಟ್ಟುಹಾಕಿದರೆ ಕೃಷಿಕರಿಗೂ ಇದರಿಂದ ಲಾಭವಾಗ್ತದೆ. ಆ ಕಾರಣದಿಂದ ಈ ಸೊಸೈಟಿಯನ್ನು ಹುಟ್ಟಾಕಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ಆಶೀರ್ವಾದ ಸದಾ ಇರಬೇಕಂತ ಹೇಳಿ ನಾರಾಯಣ ಗುರು ಕೋಆಪರೇಟಿವ್ ನಮ್ಮ ಒಂದು ವಿಜಯನಗರ ಕ್ಷೇತ್ರದಲ್ಲಿ ಇವತ್ತು ಪ್ರಾರಂಭ ಆಗ್ತಾ ಇದೆ. ಈ ಒಂದು ಬ್ಯಾಂಕನ್ನು ಕೋಆಪರೇಟಿವ್ ಸೊಸೈಟಿಯನ್ನು ಪ್ರಾರಂಭ ಮಾಡ್ತಾ ಇರ್ತಕ್ಕಂಥ ನಾರಾಯಣ ಗುರು ಕೋಆಪರೇಟಿವ್ ಸೊಸೈಟಿಯ ಎಲ್ಲ ಡೈರೆಕ್ಟರ್ಗಳಿಗೆ ಅಧ್ಯಕ್ಷರುಗಳಿಗೆ ಎಲ್ಲ ಪದಾಧಿಕಾರಿಗಳಿಗೆ ಮೊದಲು ನಾನು ಸ್ವಾಗತವನ್ನು ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮಲ್ಲಿ ಭಾಳ ಆರ್ಥಿಕವಾಗಿ ದುರ್ಬಲರು, ಸಣ್ಣ ಸಣ್ಣ ಕೈಗಾರಿಕೋದ್ಯಮಿಗಳು, ವ್ಯಾಪಾರಿಗಳು, ಎಲ್ಲ ವರ್ಗದ ಜನ ಈ ಒಂದು ವಿಜಯನಗರ ಜಗತ್ತಿನಲ್ಲಿ ಇದ್ದಾರೆ. ಅವರಿಗೆ ಅನುಕೂಲ ಆಗುವಂಥ ಒಂದು ದೃಷ್ಟಿಯಿಂದ ಇಂಥ ಒಂದು ಸಹಕಾರ ಸಂಘಗಳ ಅವಶ್ಯಕತೆ ಭಾಳ ಇದೆ. ಆರ್ಥಿಕವಾಗಿ ಎಲ್ಲರನ್ನೂ ಸಹ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು, ದುರ್ಬಲರನ್ನು ಮೇಲಕ್ಕೆ ಎತ್ತಬೇಕು. ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಹಲವಾರು ಯೋಜನೆಗಳನ್ನು ಇಂಥ ಬ್ಯಾಂಕ್ಗಳ ಮೂಲಕ ಸಫಲತೆಯನ್ನು ಕಾಣುವಂಥ ಒಂದು ಪ್ರಾಯೋಜಕತ್ವ ಬ್ಯಾಂಕನ್ನು ಬ್ಯಾಂಕ್ ಪಡಿಬೇಕು. ಎಲ್ಲ ದೃಷ್ಟಿಯಿಂದಲೂ ಸಹ ಇಂಥ ಬ್ಯಾಂಕ್ಗಳು ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಮತ್ತು ಪ್ರಾಮಾಣಿಕವಾದಂಥ ಕಾರ್ಯವನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ನಮ್ಮ ಬದ್ಧತೆಯನ್ನು ಕಾಪಾಡ್ಕೋಬೇಕು ಅನ್ನುವಂಥ ಕಿವಿ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲರ ಸಹಕಾರ, ಬೆಂಬಲ ಮತ್ತು ಇದಕ್ಕೆ ಬೇಕಾದಂಥ ಸಂಪೂರ್ಣವಾದಂಥ ಸಹಕಾರ ಸದಾಕಾಲ ನಮ್ಮ ಜೊತೆ ನಿಮಗೆಲ್ಲ ಇರ್ತದೆ. ನಾರಾಯಣ ಗುರುಗಳ ಹೆಸರನ್ನ ಇಟ್ಟಿದ್ದೀನಿ. ಸದಾಕಾಲ ನಾವು ಅವ್ರ ಬಗ್ಗೆ ಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಹಾಗೆ ಪರಮ ಪೂಜ್ಯರು ಎಲ್ಲರೂ ಸಹ ಬಂದಿದ್ದಾರೆ ಇಲ್ಲಿ. ಅವರೆಲ್ಲರ ಆಶೀರ್ವಾದದಿಂದ ಈ ಬ್ಯಾಂಕು ಉನ್ನತ ಮಟ್ಟಕ್ಕೆ ನಡೀಲಿ. ಇದು ಕೇವಲ ಸಹಕಾರ ಸಂಘ ಸೊಸೈಟಿ ಮಾತ್ರ ಆಗಿರದೆ ಇದು ದೊಡ್ಡ ಬ್ಯಾಂಕ್ ಆಗಿ ಈ ರಾಜ್ಯಾದ್ಯಂತ ಇದರ ನೂರಾರು ಶಾಖೆಗಳು ಬರುವಂತಾಗಲಿ ಅಂತ ಹೇಳಿ ನಾನು ಭಾಳ ವಿನಮ್ರವಾಗಿ ಪ್ರೀತಿಯಿಂದ ಶುಭವನ್ನು ಹಾರೈಸ್ತೇನೆ. ನಮಸ್ಕಾರ. ಜೈ ನಾರಾಯಣ. ನಾನು ಗೋವಿಂದ ಬಾಬು ಪೂಜಾರಿ, ಶ್ರೀ ನಾರಾಯಣ ಗುರು ಕೋಆಪರೇಟಿವ್ ಸೊಸೈಟಿ ಬೆಂಗಳೂರು. ಇದರ ಉದ್ಘಾಟನೆ ಇಂದು ಬೆಳಿಗ್ಗೆ ಇವ 10:00 ನಡೆಯಲಿದೆ. ನಾರಾಯಣ ಗುರು ಕೋಆಪರೇಟಿವ್ ಸೊಸೈಟಿಗೆ ಎಲ್ಲ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಸಂಸದರು, ಸಚಿವರು, ಶಾಸಕರು ಮತ್ತು ಎಲ್ಲ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಸೇರ್ ಮೆಂಬರ್ಸು, ಅವ್ರ ಫ್ಯಾಮಿಲಿಗಳು ಎಲ್ಲ ಬರ್ತಾ ಇದ್ದಾರೆ ಮತ್ತು ನಮ್ಮ ವೆಲ್ವಿಶರ್ಸು. ನಾರಾಯಣಗುರು ಕೋಆಪರೇಟಿವ್ ಸೊಸೈಟಿಯನ್ನು ಸ್ಟಾರ್ಟ್ ಮಾಡಲು ಉದ್ದೇಶ ಏನಂದರೆ ಸಣ್ಣ ಉದ್ಯೋಗದಲ್ಲಿರುವವರಿಗೆ ಇಂಥ ಒಂದು ಸೊಸೈಟಿಯಿಂದ ಸಪೋರ್ಟ್ ಆಗ್ತದೆ. ಅದಲ್ಲದೆ ಸ್ವಸಹಾಯ ಸಂಘ ಮಹಿಳೆಯವರಿಗೆ, ಕೃಷಿಕರಿಗೆ, ಎಲ್ಲರಿಗೂ ಒಂದು ಸಣ್ಣ ರೀತಿಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಿದ್ರೆ ಕೆಲವೊಂದು ನ್ಯಾಷನಲ್ ಬ್ಯಾಂಕಲ್ಲಿ ಆಗದಿದ್ದಂಥದ್ದು ನಮ್ಮ ಈ ಕೋಆಪರೇಟಿವ್ ಸೊಸೈಟಿಯಿಂದ ಆಗ್ತದೆ. ಎಷ್ಟೋ ಜನ ಯುವಕರು ಅವ್ರದ್ದೇ ಆದಂಥ ಒಂದು ಕನಸು ತಗೊಂಡು ಬಂದಿರ್ತಾರೆ. ಅಂಥ ಒಂದು ಯುವಕರ ಸಂಭೂತವಾಗಿ ನಾವು ಈ ಕೋಆಪರೇಟಿವ್ ಸೊಸೈಟಿಯಿಂದ ಅವರಿಗೆ ಸಪೋರ್ಟ್ ಮಾಡಿ ಅವ್ರು ಮುಂದೆ ಬರುವ ಹಾಗೆ ಮಾಡಲಿಕ್ಕೆ ಒಂದು ಸಪೋರ್ಟ್ ಆಗ್ತದೆ ಈ ಸೊಸೈಟಿಯಿಂದ. ಅದೇ ರೀತಿ
ನಿಮ್ಮೆಲ್ಲ ಸಹಕಾರ ಮತ್ತೆ ಆಶೀರ್ವಾದ ನಮ್ಮ ಜೊತೆ ಇರಬೇಕು ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಇಂದು ಶ್ರೀ ನಾರಾಯಣ ಗುರು ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಬೆಂಗಳೂರು ವಿಜಯನಗರದಲ್ಲಿ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಈ ಸಮಾರಂಭಕ್ಕೆ ಸ್ವಾಮೀಜಿಗಳು ಮತ್ತು ಗಣ್ಯಾಧಿ ಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ಖ್ಯಾತ ಉದ್ಯಮಿಗಳಾಗಿರ್ತಕ್ಕಂಥ ಶ್ರೀಯುತ ಗೋವಿಂದಬಾಬು ಪೂಜಾರಿ ಸರ್ ಅವರು ಈ ಬ್ಯಾಂಕಿನ ಅಧ್ಯಕ್ಷರಾಗಿದ್ದಾರೆ ಸೊ ಈ ಬ್ಯಾಂಕಿನ ಮೂಲ ಉದ್ದೇಶದ ಬಗ್ಗೆ ಅಧ್ಯಕ್ಷರು ಈಗ ಆಲ್ರೆಡಿ ತಮಗೆ ತಿಳಿಸಿದ್ದಾರೆ ಬ್ಯಾಂಕು ಎಲ್ಲೋ ಒಂದು ಕಡೆ ನಾವು ನೋಡ್ತಾ ಇದ್ದೀವಿ ದಿನನಿತ್ಯಗಳ ಟಿ ವಿ ಮಾಧ್ಯಮದಲ್ಲಿ ಮತ್ತೊಂದಲ್ಲಿ ಆ ಸೊಸೈಟಿಯಲ್ಲಿ ಹೀಗಾಯ್ತು ಈ ಸೊಸೈಟಿಯಲ್ಲಿ ಹೀಗಾಯ್ತು ಸೊ ಇದಕ್ಕೆ ಒಬ್ಬ ಸೂಕ್ತವಾದ ವ್ಯಕ್ತಿ ರಾಜಕೀಯ ರಹಿತವಾದ ವ್ಯಕ್ತಿ ಮತ್ತು ಸಮಾಜದಲ್ಲಿ ಕಪ್ಪು ಚುಕ್ಕೆ ರಹಿತ ವ್ಯಕ್ತಿ ಇದ್ದಾಗ ಮಾತ್ರ ಇಂಥ ಸಂಸ್ಥೆಗಳು ಅಭಿವೃದ್ಧಿ ಆಗಲು ಸಾಧ್ಯ ಅವರು ಒಂದು ಈ ಸೊಸೈಟಿಯ ಅಧ್ಯಕ್ಷರಾಗಿದ್ದು ನಮಗೆಲ್ಲ ಸಂತೋಷ ತಂದಿದೆ ಇವರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ಹಿಂದುಳಿದ ವರ್ಗದವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಈ ಸೊಸೈಟಿ ಮೂಲಕ ಆರ್ಥಿಕವಾಗಿ ಸದೃಢರಾಗಲು ಸಹಕಾರ ಆಗಲಿ ಎನ್ನುವ ಒಂದು ಹಿತದೃಷ್ಟಿಯಿಂದ ಈ ಒಂದು ಸೊಸೈಟಿ ಉದ್ಘಾಟನೆ ಆಗ್ತಾ ಇದೆ ಸೊ ನಾನು ಈ ಸೊಸೈಟಿಯ ಉಪಾಧ್ಯಕ್ಷನಾಗಿ ಸೈದಪ್ಪ ಗೊತ್ತಿದ್ದಾರೆ ಅಂತ ಹೇಳಿ ಸೊ ನಮ್ಮ ಪಿ ತ್ರೀ ನ್ಯೂಸ್ ಚಾನಲ್ ಮೂಲಕ ನಾವು ವಿನಂತಿಸಿಕೊಳ್ಳುವುದೇನೆಂದರೆ ಹೆಚ್ಚೆಚ್ಚು ಗ್ರಾಹಕರಿಗೆ ಮತ್ತು ಉದ್ಯಮಿಗಳಿಗೆ ಈ ಸೊಸೈಟಿ ಬಗ್ಗೆ ತಾವು ಕೂಡ ನಮಗೆ ಸಹಕಾರ ಮಾಡಿ ಪ್ರಚಾರಪಡಿಸಬೇಕಂತೇಳಿ ಮಾಧ್ಯಮ ಮಿತ್ರರಲ್ಲಿ ನಾವು ವಿನಂತಿಸ್ಕೊಳ್ತೀವಿ ನಮಸ್ಕಾರ